ಹೆಚ್ಚು ಮಾತನಾಡಲಿಕ್ಕೆ ಸಮಯ ಇಲ್ಲ. ಪ್ರಚಾರಕ್ಕೆ ಬಂದೇ ಬರ್ತೀನಿ ನಾನು. ಎರಡು ದಿನ ಅಥವಾ ಮೂರು ದಿನ ಪ್ರಚಾರಕ್ಕೆ ಬರ್ತೀನಿ. ನಾನು ಪಕ್ಷದ ಅಭ್ಯರ್ಥಿ ಯೋಗೇಶ್ವರ ಬಂದೇ ಬರ್ತೀನಿ. ಯೋಗೇಶ್ವರ ಅವರು ನಿಮ್ಮೆಲ್ಲರಿಗೂ ವಸುದೇವ ವಸುವರೇನಲ್ಲ, ಐದು ಸಾರಿ ಶಾಸಕರಾಗಿದ್ದವರು. ಮತ್ತೆ ಮೂಲತಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತವರು. ಬಿಜೆಪಿನಲ್ಲಿ ಎನ್ಡಿಎ ಪಾರ್ಟಿನಲ್ಲಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನನಗೆ ಯೋಗೇಶ್ವರ ಅವರು ನಿಮ್ಮ ಪಕ್ಷಕ್ಕೆ ಬರ್ತಾರ ಅಂತೇಳಿ ಪಕ್ಷ ಚಿತ್ರವನ್ನು ಒಪ್ಪಿಕೊಂಡು ಯಾರೇ ಬಂದರೂ ಕೂಡ ಅವರಿಗೆ ಸ್ವಾಗತ. ಜನರ ಅಭಿಪ್ರಾಯ ಪಟ್ನಾ ಕ್ಷೇತ್ರದ ಜನರ ಇದೆ. ಯೋಗೇಶ್ವರ ಮಾಡಬೇಕು ಅಂತೇಳಿ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತಾ ಇರುವ ಆಗ ಮಾತಾಡೇ ಮಾತಾಡ್ತೀವಿ. ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದೇ ಒಂದು ಮಾತೇನಪ್ಪ ಅಂತಂದ್ರೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ ಅವರು ಜನಪ್ರಿಯ ಶಾಸಕರು. ಐದು ಸಾರಿ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳು ತುಂಬಿದ್ರೆ ಅದಕ್ಕೆ ಯೋಗೇಶ್ವರ ಈಗ ಜೆಡಿಎಸ್ನವರು ಅಭ್ಯರ್ಥಿ ಯಾರನ್ನೇ ಹಾಕ್ಲಿ ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಮಗ ನಿಂತ್ಕೊಳ್ಳಿ, ಕುಮಾರಸ್ವಾಮಿಯವರ ಧರ್ಮಪತ್ನಿ ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡ್ರು ಕೂಡ ನಮ್ಮ ಅಭ್ಯರ್ಥಿ ಯೋಗೇಶ್ವರ ಅವರು ಗೆಲ್ತಾರೆ. ಅವರು ಕುದುರೆ ಕುದುರೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ದಾರಿ ಬಿಟ್ಬಿಡಿ. ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನ ಮೂರುವರೆ ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿ ಇರ್ತೀವಿ. ನಮ್ಮ ಉದ್ದೇಶ ಕ್ಷೇತ್ರವನ್ನ ಅಭಿವೃದ್ಧಿ ಬರ್ತಾ ಇಲ್ಲ. ಕುಮಾರಸ್ವಾಮಿ ಎರಡು ಟರ್ಮ್ ಶಾಸಕರಾಗಿ ಏನು ಅಭಿವೃದ್ಧಿ ಮಾಡಲಿಲ್ಲ.
ಕೇಂದ್ರದ ಮಂತ್ರಿ ಆಗಿದ್ದಾರೆ ಅವರು ಮಂಡ್ಯ ಅವರು ಇಡೀ ದೇಶದ ಮಂತ್ರಿ ದೇಶದಲ್ಲಿ ಯಾವ ಭಾಗಕ್ಕೂ ಹೋಗ್ತಾ ಇಲ್ಲ ಮಂಡ್ಯ ಮಾತ್ರ ಹಿಡ್ಕೊಂಡಿದ್ದಾರೆ ಅದರಿಂದ ದೇವೇಗೌಡನ ಕುಟುಂಬದ ಯಾವತ್ತೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಹಿಂದೆ ಮುಖ್ಯಮಂತ್ರಿಯೇ ಮಾಡಿದ್ರು ಈ ಕ್ಷೇತ್ರದಲ್ಲಿ ಇದ್ದಾಗ ಈ ಕ್ಷೇತ್ರದಲ್ಲಿ ಗೆದ್ದಾಗ ಮುಖ್ಯಮಂತ್ರಿ ಮಾಡಿದ್ದು ನಾವೇ ನಾವೇ ಮಾಡಿದ್ದು ಆದರೆ ಹೇಳಿ ಅಧಿಕಾರವನ್ನ ಕಳಕ ಮಾಡಿ ನಾನು ಮೈಕು ಏನ್ ಮಾಡೋದು ಈ ಕೇಳಿಸ್ತಾ ಇದೀಯಾ ಈ ಕೇಳಿಸ್ತಾ ಇದೀಯಾ ಕುಮಾರಸ್ವಾಮಿ ಅವರು ಭಾವನಾತ್ಮಕವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಭಾವನೆಗಳ ಮೂಲಕ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿಲ್ಲ ಈಗ ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೋಸ್ಕರ ಬಡವರಿಗೋಸ್ಕರ ಮಾಡಿದ್ವು ಮಹಿಳೆಯರಿಗೋಸ್ಕರ ಈಗ ಮತ್ತೆ ನಾವು ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಮತ್ತೆ ಯುವ ನೀತಿ ಕಾರ್ಯಕ್ರಮ ಹೀಗೆ ಎಲ್ಲ ಬಡವರು ಧರ್ಮದ ಬಡವರು ಅವರು ಆರ್ಥಿಕವಾಗಿ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡುದು ಅದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಯಾಕಂತಂದ್ರೆ ಇನ್ನೂ ಮೂರುವರೆ ವರ್ಷಗಳ ಕಾಲ ಅದರಿಂದ ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಯೋಗೇಶ್ವರ ಮುಖಾಂತರ ಮಾಡ್ತಾ ಇದೀವಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಇದ್ದಾರೆ ಡಿಕೆ ಸುರೇಶ ಇದ್ದಾರೆ ಮತ್ತೆ ಯೋಗೇಶ್ವರ ಇದ್ದಾರೆ ಮತ್ತೆ ನಮ್ಮ ಸರ್ಕಾರ ಇದೆ ಅದರಿಂದ ಮೈ ಕೋಆಪರೇಟ್ ದಿನ ಬಂದು ಮಾತಾಡ್ತೀನಿ ಇನ್ನೊಂದು ದಿನ ಮಾತಾಡ್ತೀನಿ ತಾವೆಲ್ಲರೂ ಕೂಡ ನಿಮ್ಮ ಓಟಾಕದ ಜೊತೆಗೆ ನಿಮ್ಮ ಸ್ನೇಹಿತರು ನಿಮ್ಮ ಮನೆಯವರು ನಿಮ್ಮ ಸಂಬಂಧಿಕರು ಯೋಗೇಶ್ವರ ಅವರನ್ನ ದೊಡ್ಡ ಅಂತರದಿಂದ ಕೇಳಿಕೊಳ್ಬೇಕು ಅಂತ ಹೇಳಿಕೋಸ್ಕರ ನಾನೇ ಸ್ವತಃ ಬಂದಿದ್ದೇನೆ ನಾಮಿನೇಷನ್ಗೆ ನಾನೇ ಬಂದಿದ್ದೇನೆ ಇವತ್ತು ನಾಮಿನೇಷನ್ ಅನ್ನ ಹಾಕ್ತಾರೆ 13ನೇ ತಾರೀಕು ಚುನಾವಣೆ ನವೆಂಬರ್ 13ನೇ ತಾರೀಕು ಚುನಾವಣೆ 23ಕ್ಕೆ ಫಲಿತಾಂಶ ಆ ಫಲಿತಾಂಶದಲ್ಲಿ ಯೋಗೇಶ್ವರ ಅವರು ಕನಿಷ್ಠ 30,000 ಮತಗಳ ಅಂತರದಿಂದ ತಾವೆಲ್ಲರೂ ಕೂಡ ಗೆಲ್ಲಿಸಿಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಅವರಿಗೆ ಶುಭ ಕೋರಿ ಅವರು ಈ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿ ಅಂತೇಳಿ ಆರಾಧಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ News18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ
ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.